ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ ನದಿ ಪ್ರವಾಹಕ್ಕೆ ಶಿರೂರು ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇದೇ ಶಿರೂರು ಗ್ರಾಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರುವಂತಹ ಶಿರೂರು ಗ್ರಾಮ ಇದು ದೋಣಿಯ ಮೂಲಕ ಜನ ಜಾನುವಾರುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ನೋಡಿ ಮಧ್ಯದಲ್ಲಿ ಮನೆ ಮನೆ ಸುತ್ತ ನೀರು ಯಾವ ರೀತಿ ತುಂಬಿಕೊಂಡಿದೆ ಅಂತ ಪಾಪ ಅವ್ರಿಗೆ ಏನಾದರೂ ಬಚಾವಾಗೋಣ ಮನೆಯಿಂದ ಹೊರಗಡೆ ಬಂದು ಅನ್ ಅಂತಲೂ ಕೂಡ ಅವ್ರಿಗೆ ಹೋಗೋದಕ್ಕೆ ಆಗ್ತಾನೇ ಇಲ್ಲ ಮನೆಯ ಬಾಗಿಲಿಗೆ ದೋಣಿಯನ್ನು ತಂದು ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸ ಆಗ್ತಾ ಇದೆ ಪುಟ್ ಪುಟ್ಟು ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಆದರೆ ಅಧಿಕಾರಿಗಳು ಈವರೆಗೂ ಕೂಡ ಸ್ಥಳಕ್ಕೆ ಬಂದಿಲ್ಲ ನೂರಾರು ಮನೆಗಳು ಇಡೀ ಪ್ರವಾಹದಲ್ಲಿ ಹೋಗಿದ್ರು ಕೂಡ ಪಾಪ ಅವರ ಸಂಕಷ್ಟವನ್ನು ಕೇಳೋದಕ್ಕೆ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ ಆ ಗ್ರಾಮಸ್ಥರೇ ಹಂಗೋ ಹಿಂಗೋ ಮಾಡಿ ದೋಣಿಗಳನ್ನು ತಗೊಂಬಂದು ಆ ಮನೇಲಿ ಇದ್ದಂಥವರನ್ನು ಆ ಮನೆಯಿಂದ ಹೊರಗಡೆ ಕರ್ಕೊಂಡ್ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಸದ್ಯದ ಪರಿಸ್ಥಿತಿ ನೋಡಿ ಎಲ್ಲೆಲ್ಲೋ ಅಲ್ಲಿ ಅಪರೂಪಕ್ಕೆ ಎಲ್ಲೆಲ್ಲೋ ಒಂದೊಂದು ಮನೆಗಳಿರುತ್ತೆ ಮಳೆ ಬಂತು ಅಂದ್ರೆ ಅವರ ಕಷ್ಟ ಹೇಳುತ್ತಿರೋದು ಯಾಕಂದರೆ ಪ್ರತಿ ಬಾರಿಯೂ ಕೂಡ ಬಹಳ ಜೋರಾಗಿ ಒಂದು ವಾರ ಮಳೆ ಬಂತು ಅಂದ್ರೆ ಅವರ ಕಷ್ಟ ಯಾರಿಗೂ ಬೇಡ ಸುತ್ತ ನೀರು ತುಂಬಿಕೊಂಡಿರುತ್ತೆ ಮಧ್ಯದಲ್ಲಿ ಮಾತ್ರ ಒಂದೊಂದು ಮನೆ ತೋಟದ ಮಧ್ಯದಲ್ಲಿ ಒಂದೊಂದು ಮನೆ ಕಟ್ಕೊಂಡಿರ್ತಾರೆ ಯಾವ ಕಡೆಗೂ ಕೂಡ ಅವ್ರಿಗೆ ಹೋಗೋದಕ್ಕೆ ಜಾಗನೇ ಇರಲ್ಲ ಕಣ್ಣು ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರೇ ನೀರಲ್ಲಿ ಈಚ್ಕೊಂಡು ಹೋಗಬೇಕು ಅಷ್ಟೇನೆ ಹಾಗಾಗಿ ಈಗ ದೋಣಿಗಳ ಮುಖಾಂತರ ಮನೆಯಲ್ಲಿದ್ದವರನ್ನ ರಕ್ಷಣಾ ಮಾಡುವ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ ಈಗಲಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕಡೆ ಬಂದು ಅವರಿಗೆ ಸು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಸದ್ಯಕ್ಕೆ ಮಳೆ ಕಡಿಮೆ ಆಗೋವ್ರಿಗೂ ಕೂಡ ಅದೇ ಇರೋದು ಆಪ್ಷನ್ನು ಯಾಕಂದ್ರೆ ಅವರು ಮನೆ ಒಳಗಡೆ ಅಂತೂ ಬದುಕಕ್ಕಾಗಲ್ಲ ಅಡುಗೆ ಮಾಡ್ಕೋಬೇಕು ಪುಟ್ ಪುಟ್ಟು ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಹಾಗಾಗಿ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕಾಗಿದೆ